ಹಲೋ ಗಾಯ್ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ಒಂದು ವೇಡದಲ್ಲಿ ನಾನು ಯಾವ ಥರದ ಸೀಕ್ರೆಟ್ ಪ್ಲೇಸ್ ತಗೊಂಡು ಬಂದಿದ್ದೀನಿ ಅಂದರೆ ಒಂದು ಏಲಿಯನ್ಗೆ ಟ್ರೀಟ್ಮೆಂಟ್ ಎಲ್ಲ ನಡೀತಿದೆ ಅಂದರೆ ಆ ಒಂದು ಏಲಿಯನ್ಗೆ ಏನಾಯಿತು ಆ ಒಂದು ಏಲಿಯನ್ಗೆ ಯಾಕೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹಾಗೂ ಆ ಒಂದು ಏಲಿಯನ್ ನಮ್ಮೊಂದು ಬಸ್ಸಿಡಿಗೆ ಯಾಕೆ ಬಂತು ಇದಕ್ಕೆಲ್ಲ ಉತ್ತರ ಇವತ್ತಿನ ಈ ಒಂದು ವೇಡದಲ್ಲಿ ಗೊತ್ತಾಗುತ್ತೆ ಅದರಿಂದ ನಾನು ಕೂಡ ಅಷ್ಟೇ ಆ ಒಂದು ಏಲಿಯನ್ ಇರುವ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗಬೇಕಾದ್ರೆ ನೀವೊಂದು ಮ್ಯಾಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮ್ಯಾಪ್ ಬಂದ್ಬಿಟ್ಟು ನೀವು ಮ್ಯಾಪ್ ಸೆಕ್ಷನ್ ಓಪನ್ ಮಾಡಿ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಹೀಗೆ ಬನ್ನಿ ಹೀಗೆ ಬಂದಾಗ ನೋಡ್ತಿರ್ಬೋದು ನಮ್ಮ ಹಳೆಯ ಮ್ಯಾಪ್ ಆಗಿರುತ್ತೆ ಅಂದರೆ ಜಂಬಿ ಜಂಬಿ ಕ್ಲಿಕ್ ಮಾಡಿದ ನಂತರ ಪಾಲೇಬಂಗ್ ಜಂಬಿ ಟು ಪಾಲಿಬಂಗ್ಗೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ತೋರಿಸ್ತೀನಿ ಮೊದಲು ಜಂಬಿಗೆ ಕ್ಲಿಕ್ ಮಾಡಿ ಆನಂತರ ಪಾಲಿಬಂಗೆ ಕ್ಲಿಕ್ ಮಾಡಿ ಆನಂತರ ನಿಮಗೆ ರೂಟ್ ಡೆಸ್ಟಿಗ್ನೇಷನ್ ಎಲ್ಲ ಬರುತ್ತೆ ಅಲ್ಲಿಗೆ ಗೋಗೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ಕೆಳಗೆ ಕಾಣುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅಲ್ಲಿಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪಬೇಕು ಇದೇ ಥರ ಸೀಕ್ರೆಟ್ ಪ್ಲೇಸ್ ಮಾಡ್ತಾ ಇರ್ತೀನಿ ನಿಮಗೆ ಹೆಚ್ಚಿನ ವೀಡಿಯೋಗಳು ನಿಮಗೆ ಇದೇ ಥರ ಸೀಕ್ರೆಟ್ ಪ್ಲೇಸ್ ಹೆಚ್ಚಿನ ವೀಡಿಯೋಸ್ಗಳು ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೂ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತಲೇ ಈಗಲೇ ಲೈಕ್ ಅನ್ನ ಮಾಡಿ ಅದರಿಂದ ಇವಾಗ ರೂಟ್ ಡೆಸ್ಟಿಗಿನೇಷನ್ ಎಲ್ಲ ಓಪನ್ ಇಲ್ಲಿ ಜಂಬಿ ಟು ಪಾಲಿಬಂಗ್ ಅಂತ ಓಪನ್ ಆಗಿದೆ ಕೆಳಗಡೆ ಗೋ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಗೇಮ್ ಪ್ಲೇ ಲೋಡಿಂಗ್ಸ್ ಎಲ್ಲ ಬರುತ್ತೆ ನಾನು ಸೀದಾ ಬಸ್ ಸ್ಟಾಂಡ್ ಅಲ್ಲೇ ಸಿಗ್ತೀನಿ ಓಕೆ ನಾನಿವಾಗ ಜಂಬಿ ಬಸ್ ಸ್ಟ್ಯಾಂಡ್ ಇಂದ ನಮ್ಮೊಂದು ಬಸ್ ತಕೊಂಡು ಆ ಒಂದು ಗೆ ಟ್ರೀಟ್ಮೆಂಟ್ ನಡೀತಿರೋ ಜಾಗ ಕಡೆ ಹೋಗ್ತಾ ಇದ್ದೀನಿ ಇನ್ನು ಆ ಒಂದು ಗೆ ಟ್ರೀಟ್ಮೆಂಟ್ ನಡೀತಿರೋ ಜಾಗ ಎಲ್ಲಿ ಬರುತ್ತೆ ಅಂತ ನೀವು ನನ್ನ ಕೇಳ್ಬೋದು ಆ ಒಂದು ಗೆ ಟ್ರೀಟ್ಮೆಂಟ್ ನಡೀತಿರೋ ಜಾಗ ನಿಮಗೆ ಮೂರನೇ ಮ್ಯಾಪ್ ನಲ್ಲಿ ಬರುತ್ತೆ ಅಂದರೆ ನೀವು ಎರಡು ಮ್ಯಾಪನ್ನು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟ್ ಒಂದು ಮ್ಯಾಪನ್ನು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಹಾಗೂ ಸೆಕೆಂಡ್ ಮ್ಯಾಪನ್ನು ಕೂಡ ಅಷ್ಟೇ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಮೂರನೇ ಮ್ಯಾಪ್ ನಲ್ಲಿ ಬರುತ್ತೆ ಅದು ನಿಮಗೆ ರೋಡ್ ಸೈಡ್ ಅಲ್ಲಿ ಬರುತ್ತೆ ಅದು ಹೇಗೆ ಹೋಗೋದು ಎಲ್ಲಿ ನಿಲ್ಲಿಸುದು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಇನ್ನು ಇದೇ ತರ ಹೋಗ್ತಾ ಇರೋದೇ ಇಲ್ಲಿ ನಾನು ಯೂಸ್ ಮಾಡ್ತಿರುವಂಥ ಬಸ್ ಮೋಡ್ ಬಂದು ಜೆಟ್ ಬಸ್ ಆಗಿರುತ್ತೆ ಅಂತ ನಮ್ಮ ಬಸ್ ಎಮ್ ಗೇಮನ್ನು ಡೌನ್ ಮಾಡಿದಾಗ ನಮಗೆ ಫ್ರೀಯಾಗಿ ಸಿಗುವಂಥ ಬಸ್ ಮೋಡ್ ಇದಾಗಿರುತ್ತೆ ಇದಕ್ಕೆ ಜೆಟ್ ಬಸ್ ಅಂತಾರೆ ಇದಕ್ಕೆ ನಾವು ಕೆ ಎಸ್ ಆರ್ ಸಿ ಲಿವರಿ ಆಗಿರ್ಬೋದು ಇನ್ನಿತರ ಹೊಚ್ಚ ಹೊಸದಾಗಿರುವಂಥ ಲಿವರಿ ಎಲ್ಲ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿಯ ಲಿವರಿಗಳನ್ನ ಹಾಕಿಲ್ಲ ಇನ್ನು ಇಲ್ಲಿ ಯೂಸ್ ಮಾಡ್ತಿರುವಂಥ ಟ್ರಾಫಿಕ್ ಮೋಡ್ ಬಂದು ಆರ್ಡಿನರಿ ಟ್ರಾಫಿಕ್ ಮೋಡ್ ಅಂದರೆ ನಮ್ಮ ಬಸ್ ಎಮ್ ಟ್ರೇನ್ ಶೋನ ಮಾಡಿದಾಗ ನಮಗೆ ಯಾವುದೊಂದು ಟ್ರಾಫಿಕ್ ಮೋಡ್ ಸಿಗಿರುತ್ತೆ ಡೆಫಾಲ್ಟ್ ಆಗಿ ಆರ್ಡಿನರಿಯಾಗಿ ಒಂದು ಟ್ರಾಫಿಕ್ ಮಾಡೋಣ ಹಾಕೊಂಡಿದ್ದೀನಿ ಇನ್ನು ಬಸ್ ಸ್ಟ್ಯಾಂಡ್ ಬಂದಾಗ ಯಾವ ರೀತಿಯಾಗಿ ರೂಟ್ ಮಾರ್ಕ್ ತೋರಿಸಿರುತ್ತೋ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂದರೆ ಜಿ ಪಿ ಎಸ್ ಮ್ಯಾಪ್ ಯಾವ ರೀತಿ ತೋರಿಸಿರುತ್ತೋ ಅದೇ ರೀತಿ ನೀಟಾಗಿ ರೂಟನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಇದೇ ಥರ ಹೋಗ್ತಾ ಇರೋದೇ ನೋಡ್ತಿರ್ಬೋದು ಎಷ್ಟೊಂದು ಅಮೇಜಿಂಗ್ ಆಗಿದೆ ಅಂತೇಳಿ ಹೆವಿಯಾಗಿ ಸೀಕ್ರೆಟ್ ಪ್ಲೇಸ್ ಎಲ್ಲ ಬಂದಿರುವಂಥದ್ದು ನಮ್ಮ ವಿ ಫೋರ್ ಅಪ್ಡೇಟ್ನಲ್ಲಿ ಹೆಚ್ಚಿನ ಸೀಕ್ರೆಟ್ ಪ್ಲೇಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ನಮ್ಮ ಚಾನಲ್ ಇದೆ ಹೋಗಿ ನೋಡ್ಕೊಂಡು ಬರ್ಬೋದು ಇನ್ನು ಇದೇ ಥರ ಹೋಗ್ತಾ ಇರೋದು ಇವಾಗ ಫಸ್ಟ್ ಮ್ಯಾಪ್ ಕೂಡ ಅಷ್ಟೇ ಹತ್ರ ಕಂಪ್ಲೀಟ್ ಆಗ್ತಾ ಬಂತು ಗೈಸ್ ಓಕೆ ಇವಾಗ ಫಸ್ಟ್ ಮ್ಯಾಪ್ ಕೂಡ ಅಷ್ಟೇ ಲೋಡಿಂಗ್ ಆಗ್ತಾ ಇದೆ ಓಕೆ ಇದ್ರ ಬಗ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದುವರೆಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಫಸ್ಟ್ ಮ್ಯಾಪ್ ಕಂಪ್ಲೀಟ್ ಆಗಿ ಇವಾಗ ನಾವು ಸೆಕೆಂಡ್ ಮ್ಯಾಪ್ ಸ್ಟಾರ್ಟಿಂಗ್ ಇದ್ದೀವಿ ಇನ್ನು ಇದೇ ಥರ ಹೋಗ್ಬೋದು ಇಲ್ಲಿ ನಿಮಗೆ ಶಾರ್ಟ್ಕಟ್ ಸಿಗುತ್ತೆ ನಾನು ಶಾರ್ಟ್ಕಟ್ ಕಟ್ ತಗೊಂಡಿಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ಸೀದಾ ಲೆಂತಿಯಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇನ್ನು ಇದೇ ಥರ ಹೋಗ್ತಾ ಇರೋದೇ ನೋಡ್ತಿರ್ಬೋದು ಕರು ಟರ್ನ್ ಗುರು ಈ ಒಂದು ಟರ್ನ್ ಮಾತ್ರ ನನಗೊಂತ ಅಮೇಸಿಂಗ್ ಆಗಿರುತ್ತೆ ಡ್ರೈವ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲಿ ಶಾರ್ಟ್ ಕಟ್ ತಗೊಂಡಿದ್ದೆ ಶಾರ್ಟ್ ಕಟ್ ಈ ಒಂದು ಕರ್ವ ಟರ್ನ್ ನನಗೆ ಮಿಸ್ ಆಗ್ತಿತ್ತು ಒಂದು ಎಂಜಾಯ್ಮೆಂಟ್ ಸಿಕ್ತಿರ್ಲಿಲ್ಲ ಆ ಶಾರ್ಟ್ ಕಟ್ ಬಂದಿದ್ರೆ ಈ ಟರ್ನಲ್ಲಿ ನಮಗೆ ಜಾಯಿನ್ ಆಗ್ತಿತ್ತು ಅಂದರೆ ಆ ಒಂದು ಶಾರ್ಟ್ ಕಟ್ ಇಲ್ಲಿಗೆ ಎಂಡ್ ಆಗ್ತಿತ್ತು ಇನ್ನು ಇದೇ ಥರ ಬಂದದಾಗಲಿ ನಿಮಗೆ ಪೆಟ್ರೋಲ್ ಬಂಕ್ಸ್ ಎಲ್ಲ ಸಿಗುತ್ತೆ ಹೆವಿ ಟರ್ನಿಂಗ್ಸ್ ಎಲ್ಲ ಸಿಗುತ್ತೆ ಗುರು ನಿಮಗೆ ಸೆಕೆಂಡ್ ಮ್ಯಾಪ್ನಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನು ಇದೇ ಥರ ಇಲ್ಲಿ ನಿಮಗೆ ಬಿಡ್ಜ್ ಟರ್ನಲ್ ಸಿಗುತ್ತೆ ನೋಡ್ತಿರ್ಬೋದು ಇದು ಮಾತ್ರ ಅಪ್ಡೇಟ್ ಜಾಸ್ತಿ ಏನೋ ಅಪ್ಡೇಟ್ ಮಾಡಿಲ್ಲ ನಿಮಗೆ ಎರಡು ಮ್ಯಾಪ್ ನೀಟಾಗಿ ಮಾಮೂಲಿ ಇದ್ದ ರೀತಿ ಮೂರನೇ ಮ್ಯಾಪ್ ಸ್ವಲ್ಪ ಅಪ್ಡೇಟ್ ಆಗಿರುವಂತದ್ದು ಹಾಗೂ ನಿಮಗೆ ಅಪ್ಡೇಟ್ ಆಗಿರೋದಂದ್ರೆ ಇಲ್ಲಿ ನಿಮಗೆ ಕಾರ್ ವಾಶರ್ ಸೆಂಟರ್ ಆಗಿರ್ಬೋದು ಅಥವಾ ಹೊಸ ಹೊಸ ಅಂಗಡಿಗಳಾಗಿರ್ಬೋದು ಪೆಟ್ರೋಲ್ ಬಂಕ್ ಸ್ಕಿನ್ ಆಗಿರ್ಬೋದು ಸ್ವಲ್ಪ ಅಪ್ಡೇಟ್ ಆಗಿದೆ ಎಲ್ಲ ಮ್ಯಾಪ್ ನಲ್ಲಿ ಕೂಡ ಅದು ಬಿಟ್ಟರೆ ಕೆಲವೊಂದು ಹಳೆ ಮ್ಯಾಪ್ ನಲ್ಲಿ ಏನು ಕೂಡ ಅಪ್ಡೇಟ್ ಆಗಿದೆ ಇದೆ ಅಂತ ಹೇಳ್ಬೋದು ಇನ್ನು ಮತ್ತು ಮತ್ತೆ ತಂಗಿ ಇವೆಲ್ಲ ಸ್ವಲ್ಪ ಅಪ್ಡೇಟ್ ಬಂದ್ಬಿಟ್ಟಿದೆ ಅಪ್ಡೇಟ್ ಆದಮೇಲೆ ಸ್ವಲ್ಪ ಅಪ್ಡೇಟ್ ಬಂದಿರುವಂತದ್ದು ಆ ಒಂದು ಮ್ಯಾಪ್ ನಲ್ಲಿ ಇನ್ನು ಇದೇ ತರ ಹೋಗ್ತಾ ಇರೋದೇ ಇಲ್ಲಿ ಅಂತ ಮಾತ್ರ ಡ್ರೈವ್ ಮಾಡೋಕ್ಕೆ ಹೆವಿ ಕ್ರೇಜ್ ಗುರು ಯಾಕೆಂದ್ರೆ ಹೆಚ್ಚು ಕಮ್ಮಿ ಎರಡು ಮೂರು ಜಂಕ್ಷನ್ ಸ್ಟ್ರೈಟ್ ರೋಡ್ ಇದ್ರೆ ಗಾಡಿನ ಎಕ್ಸ್ಲೇಟರ್ ಕಚ್ಕೊಂಡು ಬಿಡ್ಬೋದು ಇನ್ನು ಇದೇ ತರ ಬಂದಾಗ ನಿಮಗೆ ಲೆಫ್ಟ್ಗೆ ಅಂತ ರೋಡ್ ಮಾರ್ಕ್ ತೋರಿಸಿದೆ ಲೆಫ್ಟ್ಗೆ ಅಂತ ತೊಗೊಳ್ಳಿ ನಾನು ಟ್ರಾಫಿಕ್ ಸಿಗ್ನಲ್ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಇದೇ ತರ ಹೋಗ್ತಾ ಇರೋದೇ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ತೋಗ್ಬಿಟ್ಟಿರ ಆ ನಂತರ ವೀಡಿಯೋ ನೋಡ್ಕೊಂಡು ಸುಮ್ಮನೆ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಾ ಆ ನಂತರ ನಾನು ಹಳೆ ವಿಡಿಯೋದಲ್ಲಿ ಯಾವ ಚಾನಲ್ ಸಿಕ್ಕ ಪ್ಲೇಸ್ ನೋಡಿದ್ದು ಅಂತ ಹುಡ್ಕೊಂಡಿರಬೇಕಾಗುತ್ತೆ ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ಬಂದಾಗ ಇಲ್ಲಿ ಕೂಡ ನಿಮಗೆ ಟರ್ನಿಂಗ್ಸ್ ಅಲ್ಲಿ ತೋರಿಸುತ್ತಿದೆ ಇದೇ ಥರ ಟರ್ನಿಂಗ್ಸ್ ಆಗಿ ಇವಾಗ ಅಷ್ಟೇ ಸೆಕೆಂಡ್ ಮ್ಯಾಪ್ ಕೂಡ ಆ ಥರ ಕಂಪ್ಲೀಟ್ ಆಗ್ತಾ ಬಂತು ಗೈಸ್ ಓಕೆ ಇವಾಗ ಸೆಕೆಂಡ್ ಮ್ಯಾಪ್ ಕೂಡ ಫೈನಲ್ ಆಗಿ ಇವಾಗ ಲೋಡಿಂಗ್ ಆಗ್ತಾ ಇದೆ ಗೈಸ್ ನೋಡ್ತಿರ್ಬೋದು ಇವಾಗ ತರ್ಡ್ ಮ್ಯಾಪ್ ಸ್ಟಾರ್ಟ್ ಇಲ್ಲಿಂದ ಓಕೆ ಇವಾಗ ಸೆಕೆಂಡ್ ಮ್ಯಾಪ್ ಕಂಪ್ಲೀಟ್ ಆಗಿ ತರ್ಡ್ ಮ್ಯಾಪ್ ಸ್ಟಾರ್ಟಿಂಗ್ ಇದ್ದೀವಿ ಇನ್ನು ಇದೇ ಥರ ಹೋಗ್ತಾ ಇರೋದೇ ನೋಡ್ತಿರ್ಬೋದು ಇದು ಮಾತ್ರ ಫುಲ್ ಗ್ರೀನರಿ ಅಂತಲೇ ಹೇಳ್ಬೋದು ಒಂಥರ ಫಾರೆಸ್ಟ್ ರೂಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಟರ್ನಿಂಗ್ಸ್ ಎಲ್ಲ ಇರುವಂಥದ್ದು ಹಾಗೂ ಅಲ್ಲಲ್ಲೇ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಅಂದರೆ ದೊಡ್ಡ ದೊಡ್ಡ ಟ್ರಕ್ಕನ್ನೆಲ್ಲ ತೊಗೊಂಡ್ಬಂದರೆ ನಿಮಗೆ ರಾತ್ರಿ ಏನಾದರೂ ನೈಟ್ ಆಯಿತು ಅಂದರೆ ನಿದ್ದೆ ಮಾಡಲಿಕ್ಕೋಸ್ಕರ ಒಂದು ಪಾರ್ಕಿಂಗ್ ಏರಿಯಾ ರೀತಿಯೊಂದು ಗ್ರೌಂಡನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸೈಡ್ ಸೈಡಲ್ಲಿ ಇದೆ ಥರ ಹೋಗ್ಬೋದು ನೋಡ್ತಿರ್ಬೋದು ಎಷ್ಟೊಂದು ಅಮೇಝಿಂಗ್ ಆಗಿ ಅಂತೇಳಿ ಇಲ್ಲಿ ಹಿಟಾಚಿ ಎಲ್ಲ ಯಾವಾಗ ಗುರು ಇದು ಹಳೆ ಅಪ್ಡೇಟ್ ಇದ್ದಾಗನ ಇತ್ತು ಹಿಟಾಚಿ ಇನ್ನೂ ಹೋಗಿಲ್ಲ ಕೆಲಸ ಮುಗಿಸಿ ಅವನಿಗೆ ಕೆಲಸ ಮಾಡೋಕ್ಕೂ ಬರೋದೇ ಇಲ್ಲ ಹಿಟಾಚಿ ಕೆಲಸನೂ ಮಾಡೋದಿಲ್ಲ ಇನ್ನು ಇದೇ ಥರ ಹೋಗ್ತಾ ಇರೋದು ನಿಮಗೆ ಆ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಏಳೇನಿಗೆ ಟ್ರೀಟ್ಮೆಂಟ್ ನಡೀತಿರೋ ಜಾಗ ಬಂದಾಗ ನಿಮಗೆ ತೋರಿಸ್ತೀನಿ ಓಕೆ ಎಲ್ಲಿ ಕೂಡ ಅಷ್ಟೇ ನಿಮಗೆ ಗ್ರೌಂಡ್ ಅಲ್ಲಿ ಸಿಗುತ್ತೆ ಇನ್ನು ಇದೇ ಥರ ಹೋಗ್ತಾ ಇರೋದಾಗ ಗೈಸ್ ನೋಡ್ತಿರ್ಬೋದು ಸೈಕ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಪ್ ಯಾಕಂದರೆ ಫುಲ್ ಗ್ರೀನರಿ ಫುಲ್ ಟರ್ನಿಂಗ್ಸು ಅಲ್ಲಲ್ಲೇ ಚಿಕ್ಕ ಚಿಕ್ಕ ರೋಡ್ಗಳು ಅಲ್ಲೇ ವರ್ಕ್ಶಾಪ್ ಕೂಡ ಆಗಿಬಿಟ್ಟಿದೆ ಇವಾಗ ಹೊಸದಾಗಿ ಒಳ್ಳೆ ವರ್ಕೌಟ್ ಆಗ್ತದೆ ಅವನಿಗೆ ಇನ್ನು ಇದೇ ಥರ ಹೋಗ್ತಾ ಇರೋದೇ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇನ್ನು ಇವಾಗ ಹತ್ತಿರ ಬಂದಿದ್ದೀವಿ ಇವಾಗ ಇವಾಗ ನಾನು ಸ್ವಲ್ಪ ಸ್ಲೋ ಮೊಕ್ಷನ್ ಇಟ್ಕೊಂಡಿದ್ದೀನಿ ನಾನು ರೆಕಾರ್ಡ್ ಮಾಡಿದಾಗ ನನಗೆ ಗೊತ್ತಾಗಿಲ್ಲ ನೋಡಿ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ರೆಕಾರ್ಡ್ ಮಾಡುತ್ತಿದ್ದಾಗ ನೋಡ್ತಿರ್ಬೋದು ಮತ್ತೆ ನನಗೆ ನೆನಪಾಯ್ತು ಆ ಒಂದು ಆ್ಯಂಬುಲೆನ್ಸ್ ನಿಂತಿದ್ದು ನೋಡಿ ಓ ಇಲ್ಲೇ ಟ್ರೀಟ್ಮೆಂಟ್ ನಡೀತಿರೋದಾ ಅಂತ ಅಂದ್ಕೊಂಡು ಓಕೆ ಇವಾಗ ಗಾಡಿನ ರಿವರ್ಸ್ ಹಾಕಬೇಕು ಗುರು ಯಾವ ಕರ್ಮ ಗುರು ಇದು ನಾನು ಸೀದಾ ಬಂದ್ಬಿಟ್ನಾ ನಾ ನಾನು ಅಂದ್ಕೊಂಡೆ ಮುಂದೆ ಒಂದು ಟರ್ನೆಲ್ಲ ದಾಟಿರ್ಬೋದು ಅಂತೇಳಿ ಬಟ್ ನಾನು ಆ್ಯಂಬುಲೆನ್ಸ್ ಎಲ್ಲಾದರೂ ನೋಡಿದೆ ನಾನು ಸೀದಾ ಹೋಗಿದೆ ಅಂದರೆ ಈ ಒಂದು ಪ್ಲೇಸ್ ನನಗೆ ಸಿಕ್ತಿರಲಿಲ್ಲ ಓಕೆ ಫೈನಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ನೀವು ರೂಟನ್ನು ಫಾಲೋ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ಕೊಂಡು ಬಂದರೆ ಅಂದರೆ ನಿಮಗೆ ಈ ಒಂದು ಪ್ಲೇಸ್ ಸಿಗುತ್ತೆ ಓಕೆ ಇವಾಗ ನಮ್ಮನ್ನು ಡ್ರೈವರ್ನ ಡೌನ್ ಮಾಡಬೇಕಾಗುತ್ತೆ ಓಕೆ ನೋಡ್ತಿರ್ಬೋದು ಇದೇ ಪ್ಲೇಸ್ ಹತ್ರ ಇದ್ದೆ ಯಾವ್ದು ಗುರು ಲಾರಿ ಟಾಟಾನ ಈಚರ ಓಕೆ ನೋಡ್ತಿರ್ಬೋದು ಗುರು ಡ್ರೈವರ್ ಇವಾಗ ಡೌನ್ ಆಗಿದ್ದಾನೆ ಡ್ರೈವರ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಓಕೆ ನೋಡ್ತಿರ್ಬೋದು ಇಲ್ಲೆಲ್ಲ ಚಿಕ್ಕ ಚಿಕ್ಕದೊಂದು ರೂಮ್ ಎಲ್ಲ ಇದೆ ಇದೇನು ಗುರು ಎಲ್ಲ ಪಾಡು ಬಿದ್ದೋಗೈತೆ ಇಲ್ಲೊಂದು ಚಿಕ್ಕ ಒಂದು ಇದರ ರೀತಿ ಟೆಂಟ್ ರೀತಿ ಇದೆ ಇದರ ಒಳಗಡೆ ಅವನು ಬಿದೋಗಿಬಿಟ್ಟವನೇ ನೋಡ್ತಿರ್ಬೋದು ಏಲಿಯನ್ ಇದೇನು ಗುರು ಗುಹೆಯಲ್ಲಿರೋ ಏಲಿಯನ್ ಥರನೇ ಆಯ್ತಲ್ಲ ಗುರು ಎದೆ ಯಾರು ಚೂರಿಕ್ಕವ್ರೆ ಯಾರು ಮರ್ಡ್ರ್ ಅಂತ ಗೊತ್ತಿಲ್ಲ ಇದೇನು ಮರ್ಡ್ರ್ ಮಾಡಿರೋದ ಅಥವಾ ಏನಾದರೂ ಸೂಸೈಡ್ ಮಾಡ್ಕೊಂಡಿರೋದ ಏನಂತ ಗೊತ್ತಿಲ್ಲ ಇವಾಗ ಗೊತ್ತಾಗುತ್ತೆ ನೋಡ್ತಿರೋ ನೋಡೋಣ ಓಕೆ ನೋಡ್ತಿರ್ಬೋದು ಇಲ್ಲಿ ಟೆಂಟ್ ಎಲ್ಲ ಕಟ್ಟಿದ್ದಾರೆ ಇರಲಿ ಅವರ ಸಂಬಂಧಿಕರಿಗೆ ಕೂರಕ್ಕೆ ಅಂತ ಒಂದು ಚೇರಲ್ಲ ಹಾಕಿದ್ದಾರೆ ಅಲ್ಲ ಗುರು ಅವ್ರ ಸಂಬಂಧಿಕರು ಎಲ್ಲಿಂದ ಬರ್ತಾರೆ ಗುರು ಏನು ಬೆಂಗಳೂರಲ್ಲಿ ಇದಾರೆ ಗುರು ಸಂಬಂಧಿಕರು ಬರೋಕ್ಕೆ ನೋಡ್ತಿರ್ಬೋದು ಏನಪ್ಪಾ ಏನೇನೋ ಏನಾಯ್ತೋ ರೋಗ ಇಲ್ ಬಂದ್ ಯಾಕೋ ದಬಾ ಕೊಂಡಿದೀಯ ಬೇರೆ ರಕ್ತ ಬೇರೆ ಬರ್ತೈತಲ್ಲ ಗುರು ಕಳೆದುಕೊಂಡು ಹೋಗಲು ಯತ್ನಿಸಿದೆ ಆಗ ನನ್ನ ಲೋ ನಿನ್ ಮಕ ನೋಡ್ ಮಕ ಕನ್ನಡೆ ಮುಂದೆ ನಿಂತು ಮೇಲಿಂದ ಕೆಳಗೆ ತನಕ ನೋಡು ಮೂವತ್ ರೂಪಾಯಿ ಕಿಂದ್ರ ಜಾಯಿಗೆ ಸಿಕ್ಕೋ ಆಟದ ಸಾಮಾನ್ ತರ ಇದೆಯಲ್ಲೋ ಮಾರಾಯ ನಿನ್ಗಿವೆಲ್ಲ ಬೇಕಾ ಆಗ್ಬೇಕು ಒಳ್ಳೆ ಕೆಲಸ ಮಾಡವ್ರೆ ಸಾಯಿ ನನ್ ಮಗನೇ ಇಲ್ಲೇ ಲೋ ಕಿತ್ತೋದ್ ವಿಮಾನ ಆದ್ರೂ ತಕೋಬಾರೋ ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಫಿಟ್ನೆಸ್ ಇಲ್ಲ ಏನು ಇಲ್ಲ ಅದನ್ನ ಈ ಭೂಮಿಗೆ ತಕೊ ಬಂದ್ರೆ ಪೊಲೀಸರಿಗೆ ಕೊಟ್ಬಿಟ್ಟು ಪ್ಯಾ 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 ಇದ್ಯಾವ ಆಂಬುಲೆನ್ಸ್ ಗುರು ಮಿತ್ಸು ಬಿಶಿನ ಸುಜುಕಿನ ಟಾಯೇಟ್ ನಿಮ್ಗೆ ಯಾಕೆ ಹಾಕ್ಬೇಕದ ಏನು ಮುಗಿತ್ ಬಿಡಿ ಅಯ್ಯೋ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಈ ಆಂಬುಲೆನ್ಸ್ ಅನ್ನ ನೋಡಿದ್ರೆ ಎಲ್ಲಾ ಗಾಡಿ ಪಾರ್ಟ್ಸ್ ಅನ್ನ ತಂದು ಒಟ್ಟಿಗೆ ಅಟ್ಯಾಚ್ ಮಾಡಿ ಒಂದು ವೆಹಿಕಲ್ ಇದೆಯಲ್ಲ ಟಾಟಾ ವಿಂಗರ್ದು ಬಾಡಿ ಫ್ರಂಟ್ ಇನೋವದು ಮೂತಿ ಮಿರರ್ ನಿಮಗೆ ಆಲ್ಟೋದು ಟೈರ್ ಅಶೋಕ್ ಲೈಲ್ಯಾಂಡ್ ದೋಸ್ತದು ಫ್ರಂಟ್ ಗ್ರಿಲ್ ಒಂದು ಲೈಲ್ಯಾಂಡ್ ಹಾಗೂ ಮೇಲ್ಗಡೆ ಇರುವಂತ ಸೈರನ್ ಲೈಟ್ ನಿಮಗೆ ಓಮ್ನಿ ಆಂಬುಲೆನ್ಸ್ ಅಲ್ಲಿ ಸಿಕ್ಕೋದು ಪ್ರತಿಯೊಂದು ಟೈಪ್ ಮಾಡ್ಬಿಟ್ಟವನೇ ಮಾತ್ರ ಯಾರ ಬಗ್ಗೆ ಮಾತಾಡ್ತಿದ್ಯೋ ಸಿರಿಯಾನ ನನ್ಗ ಅವಾಗ್ಲ ಯಾರೋ ಸೆಡೆ ಅಂದ ಏನ್ರಿ ಜಗಳ ಕಾಯಕ್ಕೆ ಸಿದ್ಧವಾಗಿ ಬಂದಿರೋ ಹಾಕ್ ಕಾಣುತ್ತೆ ಯಾವ್ದು ಗುರು ಇದು ಮ್ಯಾಗ್ವಿಲು ಇಷ್ಟೊಂದು ಅಗಲ ಇದೆಯಲ್ಲ ವೈಡ್ ಮಾಡಿಸಿ ಅಗಲ ಮಾಡಿರೋದ ವೈಡ್ ಮಾಡ್ಸೋದೇ ಲಾರಿ ಗುರು ಮಹೀಂದ್ರ ಲೋಡ್ ಕಿಂಗ್ ಫೋರ್ಸಿಂದ ನೇಮ್ ಎತ್ತಿರೋದಾ ಅದು ಕಾರ್ಗೋ ಕಿಂಗು ಇದು ಲೋಡ್ ಕಿಂಗು ಎಲ್ಲರೂ ಕಿಂಗ್ ಇಟ್ಕೊಂಡ್ರೆ ಕ್ವೀನ್ ಯಾರು ಇಟ್ಕೋತಾರೆ ಮೊದ್ಲು ನೀನು ಬಸ್ ಹತ್ತಿ ಊರ್ಗೋಬಿಡಪ್ಪ ಹೋಗ್ಬಿಡಪ್ಪ ಬದಿ ಕತ್ತೀವಿ ಇದ್ಯಾವ್ ಲಾರಿ ಗುರು ಟಾಟಾನ ನಿನ್ನ ಆಟ ನನ್ ಮಹೀಂದ್ರ ಮುಂದೆ ನಡೆಯಲ್ಲಮ್ಮ ನೋಡಿದ್ರೇನ್ರಿ ಪೂಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಲಿ ನಮ್ ರೂಟಲ್ ನಾವಿದ್ವಿ ರೋಡ್ ಹಂಪು ಬಂತಪ್ಪ ಸಿಕ್ಕ್ರಪ್ಪ ನಾವು ದಾರಿ ತಪ್ಪೋದಕ್ಕೆ ಫೇಮಸ್ಸು ಯಾಕೆ ಅಡ್ಡ ಸಿಕ್ತಾರೋ ಈ ಲೇಡೀಸು ಯಾರಾನ ಜೋರಾಗಿ ಹೇಳ್ರಮ್ಮ ಕೋರಸ್ಸು ಹಾಡು ಸಾಕು ತಮ್ಮ ಹಾಡು ನಿಮಗೆ ಪಿಜ್ಜಾ ಬರ್ಗರ್ ಕೊಡ್ಸೋಕೋಗಿ ನನಗೆ ಇಲ್ಲಿ ಮೂವತ್ತು ರೂಪಾಯಿ ಪಾನಿಪುರಿ ತಿನ್ನೋಕ್ಕೆ ಕಾಸಿಲ್ಲ ಓಕೆ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೊಸು ಬ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನಮ್ಮ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಗಾಯ್ಸ್